ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿ ಸಿ ಎಜುಸಿಟಿ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಪಿ ಯು ಕಾಲೇಜಸ್ ಅಥವಾ ಪದವಿ ಪೂರ್ವ ಕಾಲೇಜ್ಗಳ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದ ಒಂದು ಬಹುಮುಖ್ಯವಾದಂಥ ಮಾಹಿತಿ ಮತ್ತು ಗುಡ್ ನ್ಯೂಸನ್ನು ರಿಲೀಸ್ ಮಾಡಿದ್ದಾರೆ. ಅದು ಏನು ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದು ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಾದ್ಯಂತ ಇರತಕ್ಕಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಪಿ ಯು ಉಪನ್ಯಾಸಕರ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಸಂಬಂಧಪಟ್ಟಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿತ್ತು. ಏನು ಅಂತ ಹೇಳಿದ್ರೆ, ನಾವೀಗ ಖಾಲಿ ಇರ್ತಕ್ಕಂಥ ಪೋಸ್ಟನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ, ಸೊ ಆ ರೆಕ್ರೂಟ್ಮೆಂಟ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಲೆಟರನ್ನು ಬರೆದಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ಗವರ್ನಮೆಂಟು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಿಕ್ಕೆ ಪರ್ಮಿಷನನ್ನು ಕೊಟ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಹಾಗಾಗಿ ರೆಕ್ರೂಟ್ಮೆಂಟ್ಸನ್ನು ಶುರು ಮಾಡಲಿಕ್ಕೆ ಪಿ ಯು ಡಿಪಾರ್ಟ್ಮೆಂಟಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಸೊ ಈ ಮೇಲ್ಕಂಡ ಉಲ್ಲೇಖಿತ ಪತ್ರದ ಪ್ರಕಾರ ಏನು ಹೇಳುತ್ತೆ ಅಂದರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ 778 ಹುದ್ದೆಗಳಿಗೆ 10 ಸಬ್ಜೆಕ್ಟ್ ಅಥವಾ ವಿಷಯಗಳಲ್ಲಿ ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ ಎಂದು ತಿಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟೋಟಲ್ 778 ಪೋಸ್ಟ್ಗಳಿಗೆ ಪಿ ಯು ರೆಕ್ರೂಟ್ಮೆಂಟನ್ನು ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿದೆ. ಅದರರ್ಥ ಇನ್ನು ಮುಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ನೇಮಕಾತಿಯನ್ನು ಶುರು ಮಾಡಿಕೊಳ್ಳುತ್ತೆ. ಹಾಗಾಗಿ ಪಿ ಯು ಉಪನ್ಯಾಸಕರಾಗಬೇಕು ಅಥವಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ವರ್ಕ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಕನಸು ಕಾಣ್ತಾ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇವತ್ತಿಂದನೇ ನಿಮ್ಮ ಪ್ರಿಪ್ರೇಷನ್ಸನ್ನು ನೀವು ಶುರು ಮಾಡಿಕೊಳ್ಳಿ. ನಿಮ್ಮ ಪ್ರಿಪ್ರೇಷನ್ಸ್ಗೆ ಹೆಲ್ಪ್ ಆಗಲಿ, ಡಿಸ್ಕಷನ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಪಿ ಯು ರೆಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಪಿ ಯು ರೆಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಪೋಸ್ಟು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿದ್ರೆ, ಕನ್ನಡ ಸಬ್ಜೆಕ್ಟಲ್ಲಿ ಬಂದರೆ 100 ಪೋಸ್ಟ್ಗಳು ಖಾಲಿ ಇದೆ, ಇಂಗ್ಲೀಷಲ್ಲಿ ಬಂದರೆ 120 ಪೋಸ್ಟ್ಗಳು ಖಾಲಿ ಇದೆ, ಇತಿಹಾಸ ಅಥವಾ ಹಿಸ್ಟ್ರಿಗೆ ಬಂದರೆ 120 ಪೋಸ್ಟ್ ಇದೆ, ಅರ್ಥಶಾಸ್ತ್ರಕ್ಕೆ ಬಂದಾಗ 180 ಪೋಸ್ಟ್ ಇದೆ, ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿನಲ್ಲಿ 20 ಪೋಸ್ಟ್ ಇದೆ, ವಾಣಿಜ್ಯಶಾಸ್ತ್ರ ಅಥವಾ ಕಾಮರ್ಸಿಗೆ ಬಂದರೆ 80 ಪೋಸ್ಟ್, ಸೋಷಿಯಾಲಜಿನಲ್ಲಿ ಬಂದಾಗ 75, ರಾಜ್ಯಶಾಸ್ತ್ರದಲ್ಲಿ 75, ಮನಃಶಾಸ್ತ್ರ 2, ಗಣಕ ವಿಜ್ಞಾನ 6. ಟೋಟಲ್ ಹೀಗೆ 778 ಪೋಸ್ಟ್ಗಳು ವೇಕೆನ್ಸಿ ಇದೆ. ಈ 778 ಪೋಸ್ಟ್ಗಳಿಗೆ ಇನ್ನು ನಿಮಗೆ ಶೀಘ್ರದಲ್ಲೇ ನೇಮಕಾತಿ ಆದೇಶವನ್ನು ಹೊರಡಿಸ್ಬೋದು ಪಿ ಯು ಡಿಪಾರ್ಟ್ಮೆಂಟು. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ಸನ್ನು ಹೀಗಿಂದನೇ ಶುರು ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ನಿಮಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ರೀತಿಯಾದಂಥ ಹೆಚ್ಚಿನ ಮಾಹಿತಿಗಾಗಿ ನೀವು ಜಿ ಸಿ ಎಜುಸಿಟಿ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.